ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಬೆಳಿಗ್ಗೆ ಬೆಳಿಗ್ಗೆನೆ ವ್ಲಾಗನ್ನು ಶುರು ಮಾಡಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಮಹಾಶಿವರಾತ್ರಿ, ಸೊ ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆನೆ ಮಸಾಲೆ ರೊಟ್ಟಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ದೀಕ್ಷಿತ ಉಪವಾಸ ಇದ್ದಾಳೆ, ಸುನಿಮ ಉಪವಾಸ ಇದ್ದಾರೆ, ನಾನು ಮತ್ತು ಸಚ್ಚಿತ್ಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಸುನಿಮ ಇಲ್ಲಿ ನನ್ನ ರೇಗಿಸ್ತಾ ಇದ್ರು, ಕಣ್ಣೂರಿ ಕಣ್ಣಲ್ಲಿ ನೀರು ಹರಿತಾ ಇತ್ತು. ಬನ್ನಿ. ಇವತ್ತು ನಮ್ಮ ಮನೇಲಿ ವುಮೆನ್ಸ್ ಡೇ ಸ್ಪೆಷಲ್ ಏನಪ್ಪಾ ಅಂದ್ರೆ, ಬೆಳಗ್ಗೆನೆ ಸುನಿ ಮನೆ ಒರೆಸ್ಕೊಂಡಿದ್ದಾರೆ, ಅದೇ ವುಮೆನ್ಸ್ ಡೇ ಸ್ಪೆಷಲ್. ಕಸ ಗುಡಿಸಿದ ದೀಕ್ಷಿತಾ, ದೀಕ್ಷಾ ಕಸ ಗುಡಿಸಿದಾಳೆ, ಮನೆ ನಾನು ಒರೆಸಿದ್ದೀನಿ, ದೀಕ್ಷಾ ಮತ್ತೆ ಇದು ಮಾಡಿದಾಳೆ, ಏನು ದೇವ್ರ ಮನೆ ಕ್ಲೀನ್ ಮಾಡಿದ್ಲು. ಹ್ಮ್, ಸೊ ಫಸ್ಟ್ ಈರುಳ್ಳಿ ಕಟ್ ಮಾಡಿ ಹಿಂಗೆ ಹಾಕೊಡ್ಬೇಕಾ? ಹೌದು, ಈರುಳ್ಳಿ, ಕ್ಯಾರೆಟ್, ಆಮೇಲೆ ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಾ, ಸ್ವಲ್ಪ ಗೋಧಿ ಹಿಟ್ಟು. ಓಕೆ, ಎಷ್ಟು ಪ್ರಮಾಣದಲ್ಲಿ ನೀನು ಗೋಧಿ ಹಿಟ್ಟು ಹಾಕೊಂಡಿದ್ದೆ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು. ಆಮೇಲೆ ಇದಕ್ಕೆ ಒಂಚೂರು ಉಪ್ಪು, ಉಪ್ಪು ಸ್ವಲ್ಪ ಕಡಿಮೆನೆ ಇರಲಿ ಯಾಕಂದ್ರೆ ಉಪ್ಪು ಉಪ್ಪಾಗುತ್ತೆ. ಆಮೇಲೆ ಸ್ವಲ್ಪ ಜೀರಿಗೆ, ಇದು ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬೇಡ. ಹೌದಾ? ಮೆಣಸು ಹಂಗೆ ಡ್ರೈ ಮೆಣಸು, ಮೆಣಸು ಹಾಕಲ್ಲ. ಹೌದಾ? ಅಷ್ಟೇನಾ? ರೊಟ್ಟಿ ಗ್ಯಾರನ್ ಹಾಕ್ತಾರೇನ್ರಿ? ಒಂದ್ಸತಿ ಹಾಕಿದ್ರೆ ಯಾವ ತರ ಟೇಸ್ಟ್ ಬರುತ್ತೆ ಅಂತ ನೋಡಿ. ಸುಮ್ಮನೆ ಹೋಗಿ ಸುನಿ. ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕಲಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ಬಳಿಯೋ ರೊಟ್ಟಿ ಮಾಡೋದು ಯೂಶ್ವಲಿ ನಾವು, ಸೊ ತಟ್ಟೋ ರೊಟ್ಟಿ ಮಾಡೋದಿಲ್ಲ, ತುಂಬಾ ಕಡಿಮೆ ಮಾಡೋದು ನಾವು ತಟ್ಟೋ ರೊಟ್ಟಿನ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನೀಟಾಗಿ ರೊಟ್ಟಿನ ಬಳಿತಾ ಇದ್ದೀನಿ. ತುಂಬ ಈಸಿ ಸ್ನೇಹಿತರೆ, ಬಟ್ ಈ ಮಸಾಲೆ ರೊಟ್ಟಿ ಏನಿದೆ ಇದ್ರ ಮೇಲ್ಗಡೆ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಒಳ್ಳೆ ಹೊಂಬಣ್ಣ ಕಲರ್ ಬರೋ ತನಕ ಸ್ವಲ್ಪ ರೋಸ್ ಥರ ಮಾಡಿಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ. ಬೇರೆಯವ್ರಿಗೆ ಇಷ್ಟ ಇಲ್ಲ ಅಂದರೆ ಹಾಕಿ ತಿನ್ಬೋದು. ನೋಡಿ, ಈಗ ರೊಟ್ಟಿ ನೀಟಾಗಿ ಬೆಳೆದಿದ್ದೀನಿ, ಮೇಲ್ಗಡೆ ಅಂಚನ್ನು ಮುಚ್ಚಿಬಿಡ್ತೀನಿ ಒಂದು ಪ್ಲೇಟ್ನ. ಈಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಈಗ ಆಲ್ರೆಡಿ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಈಗ ಸಾಕು ಇಷ್ಟೇ ಸ್ನೇಹಿತರೆ, ತುಂಬ ಜಾಸ್ತಿ ರೋಸ್ಟ್ ಮಾಡಿದ್ರೆ ಸಖತ್ತಾಗಿರುತ್ತೆ, ಬಟ್ ನಮ್ಮ ಮನೇಲಿ ಒಬ್ರೊಬ್ರಿಗೆ ಒಂದೊಂದು ಥರ ಬೇಕು, ಹಾಗಾಗಿ ಇಷ್ಟೇ ರೋಸ್ಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ತೆಗೆದು ಸಚ್ಚಕ್ಕೆ ಕೊಡ್ತೀನಿ. ಅಷ್ಟರಲ್ಲಿ ದೇವ್ರ ಮನೆಗೆ ಎಲ್ಲ ಪೂಜೆ ಮಾಡಿ ರೆಡಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಶಿವರಾತ್ರಿ ಹಬ್ಬದಲ್ಲಿ ಆಲ್ರೆಡಿ ಸ್ನಾನಾಗಿ ನಾ ಎಲ್ಲ ಮುಗಿಸ್ಕೊಂಡು ಬಂದು ತಲೆ ಕಟ್ಕೊಂಡು, ಸೊ ಈಗ ದೇವ್ರ ಪೂಜೆಗೆ ಸಿದ್ಧ ಮಾಡ್ಕೊಂಡಿದ್ದೀನಿ. ಸೊ ಶಿವರಾತ್ರಿ ಹಬ್ಬದಲ್ಲಿ ಶಿವ ಮತ್ತು ಪಾರ್ವತಿ ಮದುವೆ ಆಗಿದ್ದ ದಿನನ ವಿಶೇಷವಾಗಿ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತಾರೆ. ಸೊ ಇವತ್ತು ನಮ್ಮ ಮನೇಲೂ ಅಷ್ಟೇ, ಸಿಂಪಲ್ಲಾಗಿ ದೇವ್ರ ಪೂಜೆಯನ್ನು ಮಾಡಿ ನಮ್ಮ ಮನೇಲೂ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ವಿ. ನಂತರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ, ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲರಿಗೂ ಆಯುಸೋರಿಗೆ ಕೊಟ್ಟು ಕಾಪಾಡಪ್ಪ ತಂದೆ, ಎಲ್ಲರೂ ಒಳ್ಳೆ ದಾರಿಯಲ್ಲಿ ನಡ್ಕೊಂಡೋಗಲಿ, ನನ್ನ ಮಕ್ಕಳಿಬ್ಬರು ದಾರಿ ತಪ್ಪದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಂದ ಹೊರಟೆ ಶೋರೂಮ್. ಈಗ ಜಸ್ಟ್ ಅಂಗಡಿ ಬಂದು, ಅಂಗಡಿಲಿ ತುಂಬ ಕೆಲಸಗಳು ನಡೀತಾ ಇದೆ, ಸುಮಾರು ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು 4 to 5 ಮೆಂಬರ್ಸ್ ರಜಾ ಇದ್ದಾರೆ ಶಿವರಾತ್ರಿ ಅಂತ ಹೇಳಿ. ಸೊ ಬಿಸ್ನೆಸ್ ಏನು ಅಂತ ಬಿಸ್ನೆಸ್ ಇಲ್ಲ ಇವತ್ತು. ಇವಾಗ ನೆಕ್ಸ್ಟ್ ವುಡ್ ವರ್ಕ್ ನಡೀತಾ ಇದೆ ಮಾಡಿ ಮೇಲೆ. 4:30 ಆಗಿದೆ, ಲೇಟ್ ಆಗೋಯ್ತು ಆಯ್ತಾ, ಕಸ್ಟಮರ್ಸ್ ಜಾಸ್ತಿ ಇದ್ರು. ಇವತ್ತು 4 ಜನ ಬಂದಿಲ್ಲ, ಸಂಧ್ಯಮ್ಮ, ಪ್ರಿಯಾ, ಆಮೇಲೆ ಇನ್ಯಾರು, ಆಮೇಲೆ ಇನ್ನೊಂದು ಹುಡುಗಿ ಇದೆ ಪಪ್ಪ ಅವ್ರ ತಮ್ಮ ತಿರೋಗುಟ್ಟ, ಅವನು ಬಂದಿಲ್ಲ. ಆಮೇಲೆ ಇನ್ನೊಬ್ರು ಯಾರಮ್ಮ ಲಿಂಗಾಯಿತರು ಅವ್ರ ಹೆಸರು, ಎಲ್ಲ ಹೊಸಬ್ರು ಹೆಸರುಗಳು ಬರೋದಿಲ್ಲ. ಬಂದಿಲ್ಲ. ಈಗ 4:30 ಇರಿ, ನಾನು ತೋರಿಸ್ತೀನಿ ಟೈಮಿಂಗ್ಸು ನೋಡಿ. ಇಲ್ಲಿ ಈಗ ಊಟ ಕೂತಿರೋದು, ನಮ್ಮ ಮಾತೃಶ್ರೀ ಅವರು ಕ್ರಿಕೆಟ್ ನೋಡ್ತಾ ಇದ್ದಾರೆ. ಇಲ್ಲಿ ಫಲಹಾರಕ್ಕೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಮಮ್ಮಿ ಏನು ಹೆಸರು ಬೇಳೆ, ಅವಲಕ್ಕಿ, ಜಾಮೂನು, ಆಮೇಲೆ ಕಲ್ಲಂಗಡಿ ಇಷ್ಟು ಕೊಟ್ಟಿದ್ದಾರೆ ತಿನ್ನುವಂತ. ಸೊ ಇವತ್ತು ಒಂದಿನ ಉಪವಾಸ ಅಂತೆ. ನನ್ನ ಮಗನಿಗೆ ಜ್ವರ ಬಂದಿದೆ, ಔಸ್ಕೊಂಡು ಹೋದ ಮಮ್ಮಿ. ಈ ಥರ ಎಲ್ಲ ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಒಂದಿನ ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ಬಟ್ ಜಾಮೂನ್ ತಿನ್ನಲ್ಲ ನಾನು. ಮತ್ತು ನೀರು ಮಜ್ಜಿಗೆ ಮಾಡಿದ್ದಾರೆ, ಪಾನಕ ಮಾಡಿದ್ದಾರೆ, ಕಬ್ಬಿನ ಜ್ಯೂಸ್ ತರಿಸಿದ್ರು, ಎಲ್ಲರಿಗೂ ಕೊಟ್ಟರು. ಹಾಂ,
ತಿನ್ಬಿಟ್ಟು ಕಾಲು ಹೊಡಿತೈತೆ ಮಮ್ಮಿ. ಕರ್ಬೇವೆಲ್ಲ ಇರುತ್ತಲ್ಲ ಅದು ಒಬ್ಬರು ತಿನ್ನೋದ್ರಿಂದ ಅಸಿಡಿಟಿ ಕಡಿಮೆ ಆಗುತ್ತೆ. ನಾನು ತಿಂದೆ ತಿಂದಾ ಸಾಕು. ಫೈನಲಿ ಈಗ ಮನೆಗೆ ಬಂದ್ವಿ. ಈಗ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೊರಡಬೇಕು. ಸೊ ಲೇಟ್ ಆಯಿತು. ಹಾಗೆ ಒಂದು ಸಣ್ಣ ಇನ್ಫಾರ್ಮೇಷನ್, ರೆಗ್ಯುಲರ್ ಆಗಿ ಸೋಪ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಡ್ರೈ ಆಗುತ್ತೆ. ಸೊ ಹಾಗೆ ಮತ್ತೆ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಬೇಕಾಗತ್ತೆ. ಇದರಿಂದ ಟೈಮ್ ಕನ್ಸಪ್ಷನ್ ಜಾಸ್ತಿ ಆಗುತ್ತೆ. ಎಲ್ಲರೂ ಅಷ್ಟೇ ಸ್ನೇಹಿತರೆ, ಸ್ನಾನ ಮಾಡಿದ ನಂತರ ಕಂಪಲ್ಸರಿಯಾಗಿ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡೇ ಮಾಡ್ತೀವಿ. ಬಟ್ ಆದರೆ ಸೋಪ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಕಂಪ್ಲೀಟ್ಲಿ ಡ್ರೈ ಆಗುತ್ತೆ. ಇಲ್ಲಪ್ಪ, ಬರೀ ಸೋಪಲ್ಲೇ ಮಾಯಿಶ್ಚರೈಸರ್ ಇರೋವಂಥದ್ದನ್ನ ತೊಗೊಂಡ್ರೆ ನಮಗೆ ನೀಟಾಗಿ ಕ್ಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗೆ ನಿಮಗೆ ತೋರಿಸ್ತಾ ಇರುವಂಥದ್ದು ಮಮ್ಮ ಅರ್ತ್ ಅವ್ರದ್ದು 2-in-1. ಸೊ ಇದು ಸ್ನೇಹಿತರೆ ಒಂಥರ ವ್ಯಾಲ್ಯೂ ಪ್ಯಾಕ್ ಅಂತ ಹೇಳ್ಬೋದು. ಇದರಲ್ಲಿ 4 ಐಟಮ್ ಸೋಪ್ಸ್ ನಿಮಗೆ ಸಿಗುತ್ತೆ. ನೋಡಿ ಈ ರೀತಿ ಇರುತ್ತೆ, ಇದು 4 ಸೋಪ್ಸು ನಿಮಗೆ ಸಿಗುತ್ತೆ ಇದರಲ್ಲಿ. ಇದು ಒಂದು ಯೂಸ್ ಮಾಡಿದ್ರೆ ಸಾಕು, ಇದು ಸೋಪ್ ಕೂಡ ಹೌದು, ಹಾಗೆ ಮಾಯಿಶ್ಚರೈಸರ್ ಕೂಡ ಹೌದು. ಇದರಲ್ಲಿ ವಿಟಮಿನ್ ಸಿ ಹಾಗೂ ಲೆಮನ್ ಹನಿ ಇದಿರುತ್ತೆ. ಇದು ನಿಮ್ಮ ಸ್ಕಿನ್ನನ್ನು ಇಲ್ಯುಮಿನೇಟ್ ಮಾಡುತ್ತೆ ಹಾಗೂ ಗ್ಲೋ ಮಾಡುತ್ತೆ, ಸ್ಮೂತ್ ಹಾಗೂ ಮಾಯಿಶ್ಚರೈಸರನ್ನು ಕೊಡುತ್ತೆ. ನೀವು ನಂಬಲ್ಲ ಅಲ್ವಾ? ಬನ್ನಿ, ಹಾಗೆ ಒಂದ್ಸತಿ ಮೀಟರಲ್ಲಿ ಟೆಸ್ಟ್ ಮಾಡಿ ತೋರಿಸ್ತೀನಿ ರಿಸಲ್ಟ್ನ. ಈಗ ನೋಡ್ತಿರ್ಬೋದು ರೆಡ್ ಲೈಟಲ್ಲಿ ತೋರಿಸ್ತಿದೆ, 19.4% ಮಾಯಿಶ್ಚರೈಸರ್ ಇದೆ, 29.1% ಮಾಯಿಶ್ಚರೈಸರ್ ಇದೆ. ಸೊ ನಾವು ನಾರ್ಮಲ್ ಸೋಪನ್ನು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನನ್ನು ಡ್ರೈ ಮಾಡಿಬಿಡುತ್ತೆ, ಹಾಗೆ ಮಾಯಿಶ್ಚರನ್ನು ಕೂಡ ಹಾಳು ಮಾಡ್ತಾ ಹೋಗುತ್ತೆ. ನೋಡಿ ಈಗ ಮುಖ ತೊಳ್ಕೊಳ್ತಾ ಇದ್ದೀನಿ. ಮುಖ ತೊಳಿಬೇಕಾದ್ರೂ ಅಷ್ಟೇ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ನೊರೆ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ನೊರೆ ಕೂಡ ಬರುತ್ತೆ, ಹಾಗೆ ಡೀಪಾಗಿ ಕ್ಲೆನ್ಸ್ ಕೂಡ ಮಾಡುತ್ತೆ, ಹಾಗೆ ಇದರಲ್ಲಿ ಮಾಯಿಶ್ಚರನ್ನು ಕೂಡ ಕೊಡುತ್ತೆ, ನಮ್ಮ ಸ್ಕಿನ್ಗೆ ಮಾಯಿಶ್ಚರನ್ನು ಲಾಕ್ ಮಾಡುತ್ತೆ. ಡೈಲಿ ಬೇಸಿಸ್ಗೆ ಪರ್ಫೆಕ್ಟ್ ಸೋಪ್ ಅಂತ ಹೇಳ್ಬೋದು. ಎಸ್ಪೆಷಲಿ ನಾವು ಬಿಸಿ ಇರೋದ್ರಿಂದ ಇದು ಬೆಸ್ಟ್ ಅಂತ ಹೇಳ್ಬೋದು. ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಪ್ಯಾರಾಬೆನ್ ಫ್ರೀ, SLS ಫ್ರೀ, ಕ್ರುಯಲ್ಟಿ ಫ್ರೀ, ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೆಡ್ ಮಾಡಿರೋದಿಲ್ಲ. ಸೊ ಎಲ್ಲ ಸ್ಕಿನ್ ಟೈಪ್ ಯೂಸ್ ಮಾಡ್ಬೋದು, ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈಗ ಫೇಸ್ ವಾಶ್ ಮಾಡ್ಕೊಂಡಿದ್ದಾಯ್ತು. ಸೊ ಈಗ ನಾನು ಮುಖನ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಆಲ್ರೆಡಿ ಸ್ಕಿನ್ ಎಷ್ಟು ಗ್ಲೋ ಬರ್ತಿದೆ ನೋಡ್ತಿದ್ದೀರಾ, ನೋಡಿ ಸ್ಕಿನ್ನು ಮಿಂಚ್ತಾ ಇದೆ. ಸೊ ಈಗ ಟ್ರೈ ಮಾಡೋಣ ಆಯ್ತಾ? ಸೊ ಮಾಡೋಣ. ವಾವ್, ಗ್ರೀನ್ ಕಲರಲ್ಲಿ ಕಾಣಿಸ್ತಿದೆ, ಹಂಗಂದ್ರೆ ನಿಮ್ಮ ಸ್ಕಿನ್ನು ಮಾಯಿಶ್ಚರ್ ಆಗಿದೆ ಅಂತ. ಸೊ ಹಾಗಾಗಿ ನಾನು ಹೇಳೋದು ಇದು ಒಂಥರ ಮಾಯಿಶ್ಚರೈಸಿಂಗ್ ಸೋಪ್ ಕೂಡ ಹೌದು, ಲೋಷನ್ ಕೂಡ ಹೌದು ಅಂತ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇನ್ ಕೇಸ್ ಬೇಕು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ಬೈ ಮಾಡ್ಕೋಬಹುದು. ಎಲ್ಲ ಮಮ್ಮ ಅರ್ತ್ ಪ್ರಾಡಕ್ಟು ಕೂಡ ಪ್ಯಾರಾಬೆನ್ ಫ್ರೀ, SLS ಫ್ರೀ, ಕ್ರುಯಲ್ಟಿ ಫ್ರೀ, ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೆಡ್ ಮಾಡಿರೋದಿಲ್ಲ. ಏನ ಮಾಡ್ತೀರಾ ಅಷ್ಟು ಪ್ಲಾಂಟನ್ನು ನೆಡ್ತಾ ಹೋಗ್ತಾರೆ ಅವರು. ಸೊ ಅವ್ರ ಮೇನ್ ಏಮ್ ಇರೋದು 1,000,000 ಟ್ರೀನ ಪ್ಲಾಂಟ್ ಮಾಡಬೇಕು ಅಂತ ಸ್ನೇಹಿತರೆ. ಎಷ್ಟು ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಾರೆ ಅಷ್ಟು ದುಪ್ಪಟ್ಟು ಪ್ಲಾಸ್ಟಿಕನ್ನು ರೀಸೈಕಲ್ ಮಾಡ್ತಾರೆ. ಸೊ ಹಾಗೆ ಇದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದಲ್ವಾ. ಹಾಗೆ ನೀವು ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಹಾಗೆ ಮಮ್ಮ ಅರ್ತ್ .in, ಮಮ್ಮ ಅರ್ತ್ ಆ್ಯಪ್, ಹಾಗೆ ಪರ್ಪಲಲ್ಲಿ ಸಿಗುತ್ತೆ. ಸೊ ನಿಮಗೇನಾದರೂ ಮಮ್ಮ ಅರ್ತ್ ಪ್ರಾಡಕ್ಟನ್ನು ಖರೀದಿ ಮಾಡಬೇಕು ಅಂತಿದ್ರೆ ಅನುಪಮ 2024 ಅಂತ ಟೈಪ್ ಮಾಡಿ, ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗುತ್ತೆ ಮಮ್ಮ ಅರ್ತ್ .in ಹಾಗೂ ಮಮ್ಮ ಅರ್ತ್ ಆ್ಯಪಲ್ಲಿ ಮಾತ್ರ. ನಿಮಗೇನಾದರೂ ಆಫರ್ಸ್ ಬೇಕು ಅಂತಿದ್ರೆ ಮಮ್ಮ ಅರ್ತ್ .in ಹಾಗೂ ಮಮ್ಮ ಅರ್ತ್ ಆ್ಯಪಲ್ಲಿ ರೆಗ್ಯುಲರ್ ಆಗಿ ಆಫರ್ಸ್ ನಡೀತಾ ಇರುತ್ತೆ, ಸೇಲ್ಸ್ ಬಗ್ಗೆ ಅಪ್ಡೇಟ್ ಇದ್ದೇ ಇರುತ್ತೆ. ಸೊ ನೀವು ಅಲ್ಲಿ ಖರೀದಿ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸ್ನೇಹಿತರೆ. ಅದಲ್ಲದೆ ಸ್ನೇಹಿತರೆ, ನೀವು ಮಮ್ಮ ಅರ್ತ್ ಆ ಪ್ರಾಡಕ್ಟ್ಸ್ನೆಲ್ಲ ಲೋಕಲ್ ಸ್ಟೋರ್ಸಲ್ಲೂ ಕೂಡ ಬೈ ಮಾಡ್ಬೋದು, ಅಲ್ಲೇ ಮನೆ ಹತ್ರ ಇರುವಂಥ ಸುತ್ತಮುತ್ತ ಇರುವಂಥ ಲೋಕಲ್ ಸ್ಟೋರ್ಸಲ್ಲೂ ಕೂಡ ಬೈ ಮಾಡ್ಬೋದು. ಸ್ನೇಹಿತರೆ, ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ಸು ಪ್ರಾಮಿಸ್ ಮಾಡ್ತಾರೆ, ಎಸ್ ನಮ್ಮದ್ರಲ್ಲಿ ಮಾಯಿಶ್ಚರೈಸರ್ ಜಾಸ್ತಿ ಇದೆ ಅಂಥೇಳಿ. ಬಟ್ ಈ ಒಂದು ಆ ಸೋಪ್ಸನ್ನು ಯೂಸ್ ಮಾಡಿದ್ರೂ ಕೂಡ ಆಫ್ಟರ್ ಯೂಸಿಂಗ್ ನಾವು ಮತ್ತೆ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಬಟ್ ನನಗನ್ಸಿದ ಪ್ರಕಾರ ಮಮ್ಮ ಅರ್ತ್ ಬ್ರ್ಯಾಂಡ್ ಒಂದೇ ಅಂತ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ. ಯಾಕಂದರೆ ಇದರಲ್ಲಿ ಕ್ಲೆನ್ಸ್ಗೆ ಮುಖನ ಕ್ಲೆನ್ಸ್ ಕೂಡ ಮಾಡುತ್ತೆ, ಮಾಯಿಶ್ಚರ್ ಕೂಡ ಮಾಡುತ್ತೆ. ಸೊ ಅದಕ್ಕೆ 2-in-1 ಅಂತ ಹೇಳೋದು, ಲೋಷನ್ ಕೂಡ ಹೌದು, ಸೋಪ್ ಕೂಡ ಹೌದು ಅಂತ. ಸೊ ಯಾರಿಗಾದರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ.
ಆ ನಂತರ ಸ್ನೇಹಿತರೆ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಡೈರೆಕ್ಟ್ ಮನೆಗೆ ಬಂದು. ಸೊ ಈಗ ನೆಕ್ಸ್ಟ್ ದೇವ್ರ ಮನೇಲಿ ಒಂದು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಇಮಿಡಿಯೇಟ್ ದೇವಸ್ಥಾನಕ್ಕೆ ಹೊರಡೋದು. ಈ ಬಾರಿ ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ. ಪ್ರತಿ ವರ್ಷ ಒಂದು 3 ವರ್ಷದಿಂದ ಬಂಡೆ ಮಠಕ್ಕೆ ಹೋಗ್ತಾ ಇದ್ದೀವಿ. ಓಂಕಾರ ಹಿಲ್ಸ್ಗೆ ಹೋಗೋಣ ಅಂತ ಅಂದ್ಕೊಳ್ತೀವಿ, ಬಟ್ ಆಗೋದೇ ಇಲ್ಲ. ಸೊ ಹಾಗಾಗಿ ಬಂಡೆ ಮಠಕ್ಕೆ ಹೋಗೋಣ ಅಂತಲೇ ಹೊರಟ್ವಿ. ಈ ಬಾರಿ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು, ನಂದು ಮನೆಗೆ. ಸಚ್ಚಿತ್ ತುಂಬ ಹಿಂಸೆ ಕೊಡ್ತಿದ್ದ, ಮಮ್ಮಿ ನಂದು ಮನೆಗೆ ಆಂಟಿ ಮನೆಗೆ ಹೋಗೋಣ, ನಂದು ಆಂಟಿ ಮನೆಗೆ ಹೋಗೋಣ ಅಂತ, ಬಟ್ ಆಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ತುಂಬ ರಶ್ಶು, ತುಂಬ ಕ್ರೌಡು. ಸೊ ದೀಕ್ಷಾ ಉಪವಾಸ ಇದ್ದಿದ್ರಿಂದ ದೇವ್ರ ದರ್ಶನ ಮಾಡಿಸಿ ಆ ನಂತರ ಉಪವಾಸ ಬಿಡ್ತೀನಿ ಅಂದ್ಲು, ಸರಿ ಆಯಿತು ಅಂದ್ಬಿಟ್ಟು ಹೊರಟ್ವಿ. ಸೊ ಆ್ಯಕ್ಚುಲಿ ತುಂಬ ಕ್ರೌಡ್ ಇರೋದ್ರಿಂದ ನಾವೇನು ಅಂದ್ಕೊಂಡ್ವಿ ಅಂದರೆ ಟಿಕೆಟ್ ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಟಿಕೆಟನ್ನು ತೊಗೊಂಡಿದ್ದೀವಿ, ಪರ್ ಹೆಡ್ 50 ರುಪೀಸ್ ಇರುತ್ತೆ. ಸೊ ನಾನು ದೀಕ್ಷಮ್ಮ ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಕೆಲವರೆಲ್ಲ ಜಾಗರಣೆ ಮಾಡೋರಿಗೆ ಅಂತ ಆರ್ಕೆಸ್ಟ್ರಾ ಅರೇಂಜ್ ಮಾಡಿದ್ರು, ಹಾಗೆ ಅಲ್ಲಿ ಭಕ್ತಿ ಗೀತೆಗಳನ್ನು ಹಾಡ್ತಾ ಇದ್ರು. ಈ ಬಾರಿ ಕೂಡ ಇಲ್ಲಿ ವಾಟರ್ಫಾಲ್ ಥರ ಮಾಡಿರ್ತಾರೆ, ಪ್ರತಿ ಸತಿ ಕೂಡ ಇದೆ. ಇದು ಬಂದು ತೆಪ್ಪದ ಅಲಂಕಾರ ಅಂತ ಹೇಳ್ತಾರೆ, ತೆಪ್ಪದ ಮೇಲ್ಗಡೆ ದೇವರನ್ನು ಕೂರಿಸಿ ಪೂಜೆ ಮಾಡುವಂಥದ್ದಂತೆ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೂ ಕೂಡ. ಈಶ್ವರನ ತಲೆ ಮೇಲಿಂದ ಗಂಗೆ ಹರಿತಾ ಇರೋದನ್ನು ನೀವು ಗಮನಿಸ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಡೆಕೋರೇಷನ್ನು ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದರು. ಹಾಗೆ ಕೆಲವು ಮಕ್ಕಳಂತೂ ಇದನ್ನು ಕಿತ್ತು ಕಿತ್ತು ನೋಡ್ತಿದ್ವು. ಅದಂತೂ ನಂಗೆ ನಿಜವಾಗ್ಲೂ ಒಂಥರ ಕಾಮಿಡಿ ಅಂತ ಅನ್ನಿಸ್ತು. ಬಟ್ ಇನ್ನೊಂದು ಬೇಜಾರು ಏನಪ್ಪ ಅಂತ ಅಂದರೆ, ಕಾಸು ಕೊಟ್ಟು ತಕ್ಕ ಹಾಗೆ ದೇವ್ರ ದರ್ಶನ ಆಗಲಿಲ್ಲ. ಟು ಬಿ ಆನೆಸ್ಟ್, ನಮಗೆ ನೋಡೋಕ್ಕೆ ಬಿಡ್ತಿರ್ಲಿಲ್ಲ, ನಡೀರಿ 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 ಅಂತ ಅಂದ್ಬಿಡ್ತಿದ್ರು, ಅಷ್ಟು ಕ್ರೌಡ್ ಇರೋ ಕಾರಣ. ದರ್ಶನ ಆಯ್ತು, ದರ್ಶನ ಮಾಡಕ್ಕೆ ನಡೆಯುತ್ತೆ. ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ, ವಿಭೂತಿ ಎಲ್ಲ ಧರಿಸ್ಕೊಂಡಿದ್ವಿ. ಚೆನ್ನಾಗಿತ್ತು ಸ್ನೇಹಿತರೆ ನಿಜವಾಗ್ಲೂ ಒಂಥರ. ಬಟ್ ಆದರೆ ಸ್ವಲ್ಪ ಹೊತ್ತು ಒಂದು 2 ಸೆಕೆಂಡ್ ಆದರೂ ಬಿಡಬೇಕಿತ್ತು ದೇವ್ರನ್ನ ನೋಡಲಿಕ್ಕೆ ಅಂತ ಅನ್ನಿಸ್ತು. ಸೊ ಆನಂತರ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು, ತುಂಬ ಜನ ಮಾತಾಡ್ಸಿದ್ರು, ಹಾಗೆ ಸೆಲ್ಫೀಸನ್ನು ತೆಗೆದುಕೊಂಡ್ವಿ. ಓಕೆ ಆಯಿತು ಹೊರಡ್ತೀನಿ ಅಂತ ಹೇಳಿ ಹೊರಟೆ. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆರ್ಗ್ಯಾನಿಕ್ ಅಂದರೆ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲದೆ ಮಾಡಿರುವಂತಹ ಕೆಲವೊಂದು ದೇವ್ರ ಮನೆಗೆ ಉಪಯೋಗಿಸುವಂತಹ ಕೆಲವೊಂದು ಐಟಮ್ಸ್ ಇತ್ತು. ಬಟ್ ತುಂಬಾ ಕಡಿಮೆ ಲಾಡು ಅಂಡ್ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ಲೇ ಕೊಡ್ತಾ ಇದಾರೆ ಅಂತ, ಎಂಟ್ರಿ ಆಗ್ಬೇಕಾದ್ರೆ ಕೊಡ್ತಾ ಇದ್ದಾರೆ. ಆಮೇಲೆ ಗೊತ್ತಾಯ್ತು ಅವರು ತುಂಬ ಜನ ಬಂದಿದ್ರು ಸ್ನೇಹಿತರೆ. ಇಲ್ಲಿ ಮದುವೆ ಮಂಟಪ ಕೂಡ ಇದೆ. ಸೊ ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಇಲ್ಲೇ ಪ್ರತಿ ಸತಿ ಏನು ಪ್ರಸಾದನ ಕೊಡ್ತಿರ್ತಾರೆ. ನಾವು ಕೂಡ ಪ್ರಸಾದ ಇಸ್ಕೊಳ್ಳಿಕ್ಕೆ ಹೋದ್ವಿ, ಉಪ್ಪಿಟ್ಟು. ಉಪ್ಪಿಟ್ಟು ಈ ಸತಿ ಸಖತ್ತಾಗಿ ಮಾಡಿದರು. ಸೊ ನಾನು ಕೂಡ ಒಂದು ಪ್ಲೇಟ್ ಇಸ್ಕೊಂಡು ಹುಡುಗ್ರಿಗೆ ತಿನ್ನಿಸಿ ಆಮೇಲೆ ನಾನು ಒಂದು ಪ್ಲೇಟಲ್ಲಿ ತಿಂದೆ. ಚೆನ್ನಾಗಿ ಮಾಡಿದರು. ಬಟ್ ಏನಪ್ಪ ಅಂದರೆ, ತಿಂದ್ಬಿಟ್ಟು ಎಲ್ಲರೂ ಅಲ್ಲಲ್ಲೇ ಇಟ್ಬಿಟ್ಟು ಇಟ್ಬಿಟ್ಟು ಹೊರಟೋಗ್ತಾಯಿದ್ರು. ಸೊ ದೀಕ್ಷಾ ನೋಡಬೇಕಿತ್ತು, ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದಳು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅಹಂ ಅನ್ನೋದಿಲ್ಲದೇ ಎಷ್ಟು ಜನ ಬಂದು ಪ್ರಸಾದ ತಿಂದು ಪ್ರಸಾದ ಸ್ವೀಕರಿಸ್ತಾರಲ್ಲ, ಅದು ನಿಜವಾಗ್ಲೂ ಖುಷಿ ತರುತ್ತೆ. ಹಾಗೆ ಇಲ್ಲಿ ಸುಮಾರು ಜನ ಬಿಟ್ಟಿದ್ದಂತಹ ಎಂಜಿಲ್ ಎಲೆನ ದೀಕ್ಷಾ ಮತ್ತು ಸಚ್ಚಿತ್ತು ಸ್ವಲ್ಪ ಪ್ರಮಾಣದಲ್ಲಿ ಎತ್ತಾಕಿದ್ರು. ನಾನು ದೀಕ್ಷೆಗೆ ಹೇಳ್ತಿದ್ದೆ, ನೀನು ಎತ್ತಾಕಿದ್ರೆ ನೋಡು ನಿಂಗೆ ಪುಣ್ಯ ಬರುತ್ತೆ ಅಂತ. ಸೊ ಅದಕ್ಕೆ ಓಡೋಗಿ, ಹೌದಾ ನಂಗೆ ಪುಣ್ಯ ಸಿಗಲಿ ಅಂತ ಅವಳು ಮಾಡ್ತಾ ಇದ್ಲು. ಸೊ ಈಗ ಇಲ್ಲಿಂದ ಡೈರೆಕ್ಟಾಗಿ ಹೊರಡೋದು. ಎಲ್ಲ ಒಟ್ಟಿಗೆ ದರ್ಶನ ಆಯಿತು, ಉಪ್ಪಿಟ್ಟು ತಿಂದಿದ್ದಾಯಿತು, ಈಗ ಹೊರಟಿದ್ದೀವಿ. ಅಪ್ಪ ಮಗ ಒಂದಾಗ್ಬಿಟ್ಟಿದ್ದಾರೆ, ಜೊತೆಲೇ ಎಲ್ಲೋದ್ರೂ ಸಿಗ್ತಾ ಇಲ್ಲ ಕೈಗೆ, ಸಿಗ್ತೀನಿ. ಆ ನಂತರ ಹಾಗೆ ಮುಂದೆ ಬಂದ್ವಿ. ಹಸು ಇತ್ತು ಅಂದರೆ ಬಸವಣ್ಣ, ಬಸವಣ್ಣ ಇದೆ ಅಂದರೆ ನಿಮಗೆಲ್ಲ ಗೊತ್ತಲ್ವಾ, ಸಚ್ಚಿತ್ತು ಒಂದು ರೌಂಡು ಅದನ್ನು ಮುಟ್ಟಿ ಮಾತಾಡ್ಸ್ಕೊಂಡು ಬರಬೇಕು. ಈಗ ಆಲ್ರೆಡಿ ಹೋಗಬೇಕಾದ್ರೂ ಕೂಡ ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡು ಹಸು ತಲೆ ಸವರಿ ಬಂದಿದ್ದಾನೆ. ಬಟ್ ಆದರೂ ಅವನಿಗೊಂದು ಖುಷಿ. ಸೊ ಇಲ್ಲಿ ಕುರುಡ್ರು ಇಲ್ಲಿ ಹಾಡು ಹೇಳ್ತಾ ಇದ್ರು, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ರು ಗೊತ್ತಾ, ಕೇಳಿಸ್ಕೊಳ್ಳಿ. ಹ
ಹಾಗೆ ಪ್ರತಿ ವರ್ಷ ಆರ್ಗನೈಸ್ ಮಾಡಿದ ಹಾಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾಸ್ತಿ ಅಂತ ಹೇಳ್ಬೋದು. ಎಲ್ಲ ಅಂದರೆ ಕೈ ಅಂಗಡಿ ಅಂತ ಹೇಳ್ತಾರೆ ಅಥವಾ ವಿಂಡೋ ಶಾಪಿಂಗ್ ಅಂತ ಹೇಳ್ತಾರೆ. ಫುಟ್ಪಾತಲ್ಲಿ ಎಲ್ಲ ಥರ ಗೊಂಬೆಗಳು, ಸಾಮಾನುಗಳು, 100 ರೂಪಾಯಿಗೆ 3 ಸಾಮಾನು, ಕೆಲವೊಂದು 20 ರೂಪಾಯಿ ಪಿಕ್ ಎನಿ ಅಟ್ 20 ರುಪೀಸ್, ಆ ಥರ ಎಲ್ಲ ಬೋರ್ಡ್ ಹಾಕ್ಕೊಂಡು ಸುಮಾರು ಐಟಮನ್ನು ಮಾರ್ತಿದ್ರು. ನನ್ನ ಮಗ, ಅಯ್ಯೋ ಪಾಪ ಅಜ್ಜಿ ಬೇಜಾರು ಮಾಡ್ಕೊಂಡಿದೆ, ಒಂದೇ ಒಂದು ಅಜ್ಜಿ ಕೂತಿದೆ, ನಾನೋಗಿ ಒಂಚೂರು ಏನಾದರೂ ತೊಗೊಂಡು ಬರ್ತೀನಿ ಅಂತ ಹೋಗಿ ಐಟಮನ್ನು ತೆಗೆದುಕೊಂಡು ಬಂದ. ಸೊ ಅವ್ನು ಏನು ಕಾಮಿಡಿ ಗೊತ್ತಾ, ಒಂದೊಂದು ಅವ್ನು ಮಾತಾಡ್ತಾನೆ, ಒಂದೊಂದು ಹೇಳ್ತಾನಲ್ಲ, ನಮಗೆ ಅನಿಸುತ್ತೆ ನಮಗೆ ಇಷ್ಟು ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ. ಬಟ್ ಒಂದೊಂದ್ಸತಿ ಅವನು ಮಾಡುವಂಥ ಕೆಲಸಗಳಿದೆಯಲ್ಲ, ಅದು ನಿಜವಾಗ್ಲೂ ಖುಷಿ ಕೊಡುತ್ತೆ. ಹಾಗೆ ಸಖತ್ತು ಗೋಳಿಕೋತಾನೆ, ಅದಂತೂ ಎತ್ತಿದ ಕೈ ಗೋಳಿಕೊಳ್ಳೋದ್ರಲ್ಲಿ ನನ್ನ. ಅದಲ್ಲದೆ ಈ ಬಾರಿ ಸುಮಾರು ಐಟಮನ್ನು ಸೇಲ್ಗಿಟ್ಟಿದ್ರು, ಸುಮಾರು ಅಂದರೆ ಸುಮಾರು ಐಟಮ್ಸನ್ನು ಸೇಲಿಟ್ಟಿದ್ರು, ಬಟ್ಟೆ ಆಗಿರ್ಬೋದು, ಟೋಪಿ, ಈ ಥರದ್ದೆಲ್ಲ ಸೇಲ್ಗಿಟ್ಟಿದ್ರು. ಸೊ ಈಗೆಲ್ಲ ಒಂದು ರೌಂಡ್ ಹೋಗಿದ್ದಾಯಿತು, ಹುಡುಗ್ರಿಗೆ ಏನೇನು ಬೇಕು ಕೊಡಿಸಿದ್ದಾಯಿತು. ಡೈರೆಕ್ಟಾಗಿ ಈಗ ಮನೆಗೆ ಹೋಗಬೇಕು, ನನಗೂ ಟಯರ್ಡ್ ಆಗಿದೆ. ಸೊ ಬನ್ನಿ ಮನೆಗೆ ಹೋಗೋಣ. ಸೊ ಈಗ ತಾನೇ ಫೈನಲಿ ಮನೆಗೆ ಬಂದ್ವಿ, ಫುಲ್ ಟಯರ್ಡ್ ಆಗಿದೆ, ಇವತ್ತು ಬಿಸ್ನೆಸ್ ಜಾಸ್ತಿ ಇತ್ತು, ಅಲ್ಲೂ ಕೂಡ ಇರಬೇಕಿತ್ತು. ಸೊ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ಶಿವರಾತ್ರಿ ಹಾಗೂ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು, ಬಾಯ್.